ಚಂದ್ರಶಾಲೆಯ ಸಂಧಿಯೊಳಗ ಒಂದು ಪಕ್ಷಿ ಗೂಡು ಕಟ್ಟೈತಿ. ಚಂದ್ರಶಾಲೆಯ ಸಂಧಿಯೊಳಗ ಒಂದ ಪಕ್ಷಿಯು ಗೂಡು ಕಟ್ಟೈತಿ. ಆ ಚಂದ್ರಶಾಲೆಯ ಸಂಧಿಯೊಳಗ ಗೂಡು ಕಟ್ಟಿದ ಪಕ್ಷಿಯ ಹೆಸರು ಒಡದೇಳುದೈತಿ. ಪಕ್ಕ ಪಂಡಿತಾದರೆ ಪಕ್ಕಕ್ಕಂಥೇಳಿ ಒಡಿದು ಬಹುಮಾನ ಗೆಲ್ಲುವುದೈತಿ. ಇದಕ್ಕೆ ಬಹುಮಾನ ಒಂದ ಐತಿ ಮಾರುತಿ. ಮಾರುತಿ ವ್ಯಾನ್ ತಿಳ್ಕೊಂಡು ಮತ್ತೆ ಒಡದೇಳ್ದಂಗೆ ಮಾರುತಿ ಗುಟ್ಕ ಐತಿ. ಚಂದ್ರಶಾಲಿ ಸಂಧಿಯೊಳಗ ಇದ್ದ ಪಕ್ಷಿಯ ಹೆಸರು ಹೇಳಿ ತಿನ್ನುವುದೈತಿ. ಸುಬಲ ಸಾಗರ ಮಹಾರಾಜರ ಕಥೆಯ ಕೇಳ್ರಿ ಪುರಾಣ. ನಂದಗಾಂವ ಪಾಟೀಲ್ರ ಮಂತ್ಯಾನದೊಳಗ ಆತ್ರಿವರ ಜನನ. ನಂದಗಾಂವ ಪಾಟೀಲ್ರ ಮಂತ್ಯಾನದೊಳಗ ಆತ್ರಿವರ ಜನನ. ಸುಬಲ ಸಾಗರ ಮಹಾರಾಜರ ಕಥೆಯ ಕೇಳ ಪುರಾಣ. ನಂದಗಾಂವ ಪಾಟೀಲ್ರ ಮಂತ್ಯಾನದೊಳಗ ಆತ್ರಿವರ ಜನನ. ನಂದಗಾಂವ ಪಾಟೀಲ್ರ ಮಂತ್ಯಾನದೊಳಗ ಆತ್ರಿವರ ಜನನ. ಸುಬಲ ಸಾಗರ ಮಹಾರಾಜರ ಕಥೆಯ ಕೇಳಿ ಪುರಾಣ. ನಂದಗಾಂವ ಪಾಟೀಲ್ರ ಮಂತ್ಯಾನದೊಳಗ ಆತ್ರಿವರ ಜನನ. ನಂದಗಾಂವ ಪಾಟೀಲ್ರ ಮಂತ್ಯಾನದೊಳಗ ಆತ್ರಿವರ ಜನನ. ಸುಬಲ ಸಾಗರ ಮಹಾರಾಜರ ಕಥೆಯ ಕೇಳ ಪುರಾಣ. ನಂದಗಾಂವ ಪಾಟೀಲ್ರ ಮಂತ್ಯಾನದೊಳಗ ಆತ್ರಿವರ ಜನನ. ನಂದಗಾಂವ ಪಾಟೀಲ್ರ ಮಂತ್ಯಾನದೊಳಗ ಆತ್ರಿವರ ಜನನ. ನೂರ ಎಂಟ ಸುಬಲ ಸಾಗರ ಮಹಾರಾಜರು ಅಣ್ಣ. ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಆತು ಇವರ ಜನನ. ನೂರ ಎಂಟು ಸುಬಲ ಸಾಗರ ಮಹಾರಾಜರು ಎಣ್ಣ. ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಆತು ಇವರ ಜನನ. ಏ ನೂರ ಎಂಟು ಸುಬಲ ಸಾಗರ ಮಹಾರಾಜರು ಅಣ್ಣ. ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಆತು ಇವರ ಜನನ. ನೂರ ಎಂಟು ಸುಬಲ ಸಾಗರ ಮಹಾರಾಜರು ಅಣ್ಣ. ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಆತು ಇವರ ಜನನ. ಮಹಾರಾಜರು ಜನನವಾದ ಮನೆತನದ ಹೆಸರ ಪುರಾಣ. ಮಹಾರಾಜರು ಜನನವಾದ ಮನೆತನದ ಹೆಸರ ಪುರಾಣ. ನಂದಗಾಂವ ಶಿವನಗೌಡ ಪಾಟೀಲ ಅಂತ ಐತ್ರಿ ಹೆಸರ ಪುರಾಣ. ನಂದಗಾಂವ ಶಿವಗೌಡ ಪಾಟೀಲ ಅಂತ ಹೆಸರ ಐತ್ರಿ ಪುರಾಣ. ಗಾಂಧಾರಿ ಅಂತ ಇವರ ತಾಯಿಯ ಹೆಸರ ಐತ್ರಿ ಪುರಾಣ. ಐದು ಜನ ಗಂಡು ಒಬ್ಬಳೆ ಮಗಳು ಮಕ್ಕಳದಾವು ಚಿನ್ನ. ಗಾಂಧಾರಿ ಅಂತ ಇವರ ತಾಯಿಯ ಹೆಸರು ಐತ್ರಿ ಪುರಾಣ. ಶಬಾಸ್. ಗಾಂಧಾರಿ ಅಂತ ಇವರ ತಾಯಿಯ ಹೆಸರ ಐತ್ರಿ ಪೂರ್ಣ. ಐದು ಜನ ಗಂಡು ಒಬ್ಬಳೆ ಮಗಳು ಮಕ್ಕಳದಾವು ಚಿನ್ನ. ಗಾಂಧಾರಿ ಅಂತ ಇವರ ತಾಯಿಯ ಹೆಸರ ಐತ್ರಿ ಪೂರ್ಣ. ಐದು ಜನ ಗಂಡ ಒಬ್ಬಳೆ
ಬೇಡ ಎಂಬುವುದು ಪೂರ್ವಾಶ್ರಮದ ಹೆಸರ ಐತಿ ಪುರಾಣ. ಪರಗೌಡ ಎಂಬುವುದು ಪೂರ್ವಾಶ್ರಮದ ಹೆಸರ ಐತ್ರಿ ಪುರಾಣ. ಅಣ್ಣತಮ್ಮಂದ್ರಲ್ಲಿ ಇವರೇ ದೊಡ್ಡವ್ರೆಂದು ಕೀರ್ತಿ ಐತ್ರಿ ಚೆನ್ನ. ಅಣ್ಣತಮ್ಮಂದ್ರಲ್ಲಿ ಇವರೇ ದೊಡ್ಡವರೆಂದು ಕೀರ್ತಿ ಐತ್ರಿ ಚೆನ್ನ. ಮನೆತನದೊಳಗ ಶಿವಗೌಡಗ ಕನ್ನೆ ತಗದಿತ್ತೆ. ಆಸುಬಲ ಸಾಗರ ಮಹಾರಾಜರಿಗೆ 18 ವರಸ ಇತ್ತೆ. ಧಾರ್ಮಿಕ ಮನೆತನದೊಳಗ ಇವರಿಗೆ ಕನ್ನೆ ತಗದಿತ್ತ. ಆಸುಬಲ ಸಾಗರ ಮಹಾರಾಜರಿಗೆ 18 ವರಸ ಇತ್ತ. ಏ ಧಾರ್ಮಿಕ ಮನೆತನದೊಳಗ ಶಿವಗೌಡಗ ಕನ್ನೆ ತಗದಿತ್ತೆ. ಏ ಧಾರ್ಮಿಕ ಮನೆತನದೊಳಗ ಶಿವಗೌಡಗ ಕನ್ನೆ ತಗದಿತ್ತೆ. ಆಗ ಸುಬಲ ಸಾಗರ ಮಹಾರಾಜರಿಗೆ 18 ವರ್ಷ ಇತ್ತೆ. ಧಾರ್ಮಿಕ ಮನೆತನದೊಳಗ ಶಿವಗೌಡಗ ಕನ್ನೆ ತಗದಿತ್ತ. ಆಗ ಸುಬಲ ಸಾಗರ ಮಹಾರಾಜರಿಗೆ 18 ವರ್ಷ ಇತ್ತ. ಚಂಪಾವತಿ ಎಂಬುವ ಶಿವಗೌಡ ಪತ್ನಿಗೆ ದಿನವೂ ತುಂಬಿತ್ತ. ಚಂಪಾವತಿ ಎಂಬ ಶಿವಗೌಡ ಪತ್ನಿಗೆ ದಿನವೂ ತುಂಬಿತ್ತ. 4 ಹೆಣ್ಣು 1 ಗಂಡು ಮಕ್ಕಳಂತ ಇವರ ಹೆಸರ. 4 ಹೆಣ್ಣು 1 ಗಂಡು ಮಕ್ಕಳಂತ ಜನನಾಥ. ಹತ್ತೊಂಬತ್ತನೂರ 56ರಲ್ಲಿ ಮನೆ ಬಿಟ್ಟ ಹೋಗುದಿತ್ತೆ. 1956ರಲ್ಲಿ ಮನೆ ಬಿಟ್ಟ ಹೋಗುದಿತ್ತೆ. ಸುಬಲ ಸಾಗರರು ಚಿಕ್ಕಟ್ಟಿನ ಕೊಪ್ಪ ಗ್ರಾಮಕ್ಕೆ ಸೇರಿದಾತೆ. 1956ರಲ್ಲಿ ಮನೆ ಬಿಟ್ಟ ಹೋಗುದಾತ. ಚಿಕ್ಕಟ್ಟಿನ ಕೊಪ್ಪ ಹತ್ತೊಂಬತ್ತನೂರ ಐವತ್ತಾರರಲ್ಲಿ ಮನೆ ಬಿಟ್ಟ ಹೋಗುದಿತ್ತೆ. ಸುಬಲ ಸಾಗರರು ಚಿಕ್ಕತನ ಕೊಪ್ಪ ಗ್ರಾಮಕ್ಕ ಸೇರಿದಾತೆ. 1956ರಲ್ಲಿ ಮನೆ ಬಿಟ್ಟ ಹೋಗುದಾತ. ಸುಬಲ ಸಾಗರರು ಚಿಕ್ಕತನ ಕೊಪ್ಪ ಗ್ರಾಮಕ್ಕ ಸೇರಿದಾತ. ಬ್ರಹ್ಮಚಾರ ವ್ರತದ ದೀಕ್ಷಾ ಪಡೆದ ಮೇಲೆ ವೈರಾಗದ ದಾರಿ ಬಂತ. ಬ್ರಹ್ಮಚಾರ್ಯ ವ್ರತದ ದೀಕ್ಷಾ ಪಡೆದ ಮೇಲೆ ವೈರಾಗದ ದಾರಿ ಬಂತ. ಸದ್ಗುರು ಸೇವಾ ಬಾಯಿ ಶಿಷ್ಯರ ಹಾಡುವ ಕೇಳ್ರಿ ಸಿದ್ಧಾಂತ. ಸದ್ಗುರು ಸೇವಾ ಬಾಯಿ ಶಿಷ್ಯರ ಹಾಡುವ ಕೇಳ್ರಿ ಸಿದ್ಧಾಂತ. ಸುಬಲ ಸಾಗರ ಮಹಾರಾಜರ ಕಥೆಯ ಕೇಳ ಪುರಾಣ. ಇವರ ಬಾಯಿಂದ ಹೊರಬಿತ್ತ ಈರಪ್ಪ ಕೊಳೂರು ಸಾಕಿನ ಕುನ್ನೂರ. ಸಿಗ್ಗಾನ್ ತಾಲೂಕು ಅಧ್ಯಕ್ಷರ ಬಾಯಿಯಿಂದ ಹೊರಬಿತ್ತ. ಸಮಾಜದ ಅಧ್ಯಕ್ಷರ ಸಿಗ್ಗಾವಿ ತಾಲೂಕು ಜೈನ ಧರ್ಮ ಸಮಾಜದ ಅಧ್ಯಕ್ಷರ ಬಾಯಿಯಿಂದ ಹೊರಬಿತ್ತ.
ವೀರಪ್ಪ ಕೊಳುರವರಿಗೆ ಸುಬಲ ಸಾಗರರು. ಕೋಟಿ ಕೋಟಿ ವಂದನೆಯಿಂದ ಪಾರು ಮಾಡುವಂಥ ಸಾಗರರಿಗೆ ಬೇಡಿಕೊಳ್ಳುವೆನು ನಾನ. ಸುಬಲ ಸಾಗರ ಮಹಾರಾಜರ ಕಥೆಯ ಕೇಳಿ ಪುರಾಣ, ನಂದಗಾಂವ ಪಾಟೀಲ್ರ ಮಂತ್ಯಾನದೊಳಗ ಆತ್ರಿವರ ಜನನ, ನಂದಗಾಂವ ಪಾಟೀಲ್ರ ಮಂತ್ಯಾನ